ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಮೊಸರು ಬಜ್ಜಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಮೊಸರು 1 ಕಪ್ನಷ್ಟು ತಗೊಂಡಿದ್ದೀನಿ, 4 ಬದನೆಕಾಯಿ, ಈರುಳ್ಳಿ ದಪ್ಪದು 1, ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ, ಕೊಬ್ಬರಿ ತುರಿ 1/4 ಕಪ್ನಷ್ಟು, ಉರುಗಡ್ಲೆ 1 ಟೀಸ್ಪೂನಷ್ಟು, ಮೆಣಸು, ಜೀರಿಗೆ 1 ಟೀಸ್ಪೂನಷ್ಟು ಜೀರಿಗೆ, ಮೆಣಸಿನಕಾಳು 10-12 ಇದೆ, ಬೆಳ್ಳುಳ್ಳಿ 1 ದೊಡ್ಡ ಗಡ್ಡೆ ತಗೊಂಡಿದ್ದೀನಿ, ಶುಂಠಿ 1 ಇಂಚಿನಷ್ಟು, ಹಸಿಮೆಣಸಿನ್ಕಾಯಿ 1/6 ಇದೆ, ಸಪ್ಪೆ ಇದೆ, ನಾನು 6 ತಗೊಂಡಿದ್ದೀನಿ. ಖಾರ ಇದ್ರೆ ಸ್ವಲ್ಪ ಕಮ್ಮಿ ಹಾಕೋಕೆ. ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದಿಯೋಕೆ ಇಟ್ಟಿದ್ದೆ. ಇವಾಗ ಹಸಿಮೆಣಸಿನ್ಕಾಯಿ ಬದನೆಕಾಳನ್ನ ಮೆತ್ತಗೆ ಬೇಯಿಸ್ಕೊಂಬಿಡೋಣ. ಈಗ ಬದನೆಕಾಯಿ ಬೇಯಿಸ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ರುಬ್ಬೋಕೆ ಹಾಕೋಣ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರುಗಡ್ಲೆ, ಕೊಬ್ಬರಿ, ಹುರ್ಕೊಂಡಿರೋ ಶೇಂಗಾ ಬೀಜನ ಹಾಕಿ ನುಣ್ಣಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಹೀಗೆ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿನ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಬದನೆಕಾಯಿನ ಸ್ವಲ್ಪ ಒಳಗಡೆಗೆ ಹೀಗೆ ಕ್ಲೀನಾಗಿ ನೋಡ್ಕೊಳ್ಳಿ. ಮೇಲ್ಗಡೆಗೆ ಚೆನ್ನಾಗಿರುತ್ತೆ, ಒಳಗಡೆಗೆ ಒಂದೊಂದು ಸರಿಗೆ ಹುಳ ಎಲ್ಲ ಇರುತ್ತೆ. ಹೀಗೆ ನೋಡಿಕೊಂಡು ಬದನೆಕಾಯಿನ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ. ತುಂಬ ಹುಳಿ ಮೊಸರು ಬೇಡ. ಈಗ ರುಬ್ಬಿರೋ ಈ ಮಿಶ್ರಣನ ಹಾಕೋಣ, ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಾಕೋಣ. ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಅರಿಶಿನ ಹಾಕೋತಾ ಇದ್ದೀನಿ. ಒಗ್ಗರಣೆ, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.